ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಲೈಫಲ್ಲಿ ಕರೆಂಟ್ ಏನು ನಡೀತಾ ಇದೆ, ಯಾವ ಪರಿಸ್ಥಿತಿಲಿ ಇದ್ದೀರಾ ಚೆಕ್ ಮಾಡೋಣ. ಮೊದಲನೇದು ಎರಡನೇದು, ಫಸ್ಟ್ ಸೆಕೆಂಡ್, ಟೇಕ್ ಯುವರ್ ಓನ್ ಟೈಮ್. ಸೊ ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಕರೆಂಟ್ ಸಿಚುವೇಶನ್ ಏನಿದೆ, ಯಾವ ಪರಿಸ್ಥಿತಿಲಿ ಇದ್ದೀರಾ ನೋಡೋಣ. ಸೊ ಮೊದಲಿಗೆ ನೀವು ಯಾವ ದೇವರ ರಕ್ಷಣೆ ಒಳಗೆ ಇದ್ದೀರಾ, ಅಥವಾ ಯಾವ ದೇವರು ನಿಮಗೆ ವಿಶೇಷವಾಗಿ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ ನೋಡೋಣ. ಓಕೆ, ನರಸಿಂಹ, ಥ್ಯಾಂಕ್ ಯು, ಅರ್ಧನಾರೀಶ್ವರ. ನರಸಿಂಹ ಮತ್ತು ಅರ್ಧನಾರೀಶ್ವರರು ನಿಮ್ಮ ಜೀವನಕ್ಕೆ ಗೈಡೆನ್ಸ್ ಕೊಡ್ತಾ ಇರ್ಬೋದು, ಅಥವಾ ಅವರು ನಿಮ್ಮ ವಿರುದ್ಧ ಹೋರಾಡ್ತಾ ಇರ್ಬೋದು, ಅಥವಾ ಅವ್ರವ್ರಿಗೆ ಯುದ್ಧ ನಡೀತಾ ಇರ್ಬೋದು. ಸೊ ಇವಾಗ ಯಾವ ಏಂಜಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನೋಡೋಣ. ಫಸ್ಟು ರಕ್ಷಣೆಯಲ್ಲಿ ಎಷ್ಟಿದ್ದೀರಾ ನೋಡೋಣ, ಆಮೇಲೆ ಸಮಸ್ಯೆ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಓಕೆ, ದ ಸನ್ ಇದೆ, ಮೈಕಲ್ ಇದ್ದಾರೆ. ಸೊ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನೋದಕ್ಕೆ ಅವರು ಅಲ್ಲಿದ್ದಾರೆ. ಸಾರಿ, ಇದು ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ಲೋಹಿಯಾ ಇರ್ಬೋದು, ಅಥವಾ ಲೋಹಿ, ಸಾರಿ, ಅದನ್ನು ತಪ್ಪಾಗಿ ಹೇಳೋದಕ್ಕಿಂತ ಸುಮ್ಮನೆ ಇರೋದು ಮೇಲೂ. ಓಹ್, ಓಕೆ. ನಿಮ್ಮ ಯಶಸ್ಸನ್ನು ತರೋದಕ್ಕೆ, ನಿಮಗೆ ಪ್ರೊಟೆಕ್ಷನ್ ತರೋದಕ್ಕೆ, ನಿಮ್ಮ ಜೀವನದಲ್ಲಿ ಅಸತ್ಯದ ವಿರುದ್ಧ ಸತ್ಯನ ತರಲಿಕ್ಕೆ ಈ ಏಂಜಲ್ ನಿಮ್ಮ ಜೊತೆ ಇದ್ದಾರೆ. ಜೊತೆಗೆ 11 ನಂಬರ್ ಜಸ್ಟಿಸ್ ನಿಮ್ಮ ಜೀವನಕ್ಕೆ ತರಲಿಕ್ಕೆ, ನ್ಯಾಯ ಒದಗಿಸ್ಲಿಕ್ಕೆ ಕೂಡ ಅವರು ಪ್ರಯತ್ನನ ಪಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಇವರು ಕೂಡ ಹೇಳಲಿಕ್ಕೆ ಬರೋದಿಲ್ಲ, ನಿಮ್ಮ ಮಮ್ಮಿಯ, ಸಾರಿ. ಇವರು ಕೂಡ ಇದು, ಇವರು ಯಾವ ರೀತಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂದರೆ, ತುಂಬ ತಿಂಗಳಾಗಿರ್ಬೋದು, ತುಂಬ ವರ್ಷ ಆಗಿರ್ಬೋದು, ತುಂಬ ಕಾಯ್ತಾ ಇದ್ದೀರಾ, ನಿಮಗೆ ಬರಬೇಕಾಗಿರೋ ಹಣ ಬರ್ತಾ ಇಲ್ಲ, ಅಥವಾ ನಿಮಗೆ ಸಿಗಬೇಕಾಗಿರುವಂಥದ್ದು ಏನು ಜೀವನದಲ್ಲಿ ಸಿಗ್ತಾ ಇಲ್ಲ, ಅದನ್ನು ನಿಮ್ಮ ಜೀವನಕ್ಕೆ ಕೊಡಿಸ್ಲಿಕ್ಕೆ, ನಿಮ್ಮ ಜೀವನಕ್ಕೆ ಬೆಳಕನ್ನು ತರಲಿಕ್ಕೆ ಈ ಏಂಜಲ್ ಇಬ್ಬರು ಆರ್ಕೇಂಜಲ್ಸ್ ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಒಬ್ಬರು ನಿಮ್ಮ ಜೀವನಕ್ಕೆ ಯಶಸ್ಸು ತಂದು ಸತ್ಯನ ತಿಳಿಸ್ಕೊಡ್ಲಿಕ್ಕೆ, ಮತ್ತು ನಿಮ್ಮ ಜೀವನದಲ್ಲಿ ಇರುವಂಥ ತೊಂದರೆಗಳನ್ನ ಮೈಂಡ್ ಗೇಮ್ ಆಡಿ ಯಾರು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಿದ್ದಾರೆ ಅವ್ರನ್ನ ನಿಮ್ಮ ಜೀವನದಿಂದ ತೆಗೆದಾಕ್ಲಿಕ್ಕೆ, ಅಥವಾ ಅವ್ರು ಯಾರು ಅಂತ ತೋರಿಸ್ಕೊಡ್ಲಿಕ್ಕೆ ನಿಮಗೆ ಅವರು ಸಹಾಯ ಮಾಡ್ತಿದ್ದಾರೆ. ಈ ಕಡೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ತೊಗೊಂಬರ್ಲಿಕ್ಕೆ, ನಿಮ್ಮ ಜೀವನದಲ್ಲಿ ಪ್ರೀತಿನ ತೊಗೊಂಬರ್ಲಿಕ್ಕೆ ಇಲ್ಲಿ ಒಬ್ಬರು ದೇವ್ರು ಕಾಯ್ತಾ ಇದ್ದಾರೆ. ಒಬ್ಬರು ನಿಮ್ಮ ಜೀವನದಲ್ಲಿ ಬೇಡದಿರೋರನ್ನ ತೆಗಿಲಿಕ್ಕೆ, ಒಬ್ಬರು ನಿಮ್ಮ ಜೀವನದಲ್ಲಿ ಪ್ರೀತಿ ಪಾತ್ರರನ್ನ ಒಳಗೆ ತರಲಿಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಆ್ಯಸ್ ಯೂಶ್ವಲ್ ಲಕ್ಷ್ಮೀ ನರಸಿಂಹ ಏನಿದ್ದಾರೆ, ಅವರು ನಮ್ಮ ಶತ್ರುಗಳು ಎಂಥದ್ದೇ ಇಂಟೆಲಿಜೆನ್ಸ್ನ ಉಪಯೋಗಿಸ್ಲಿ, ಎಂಥದ್ದೇ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಲಿ, ಅವರ ಅಂತ್ಯ ಶತ ಸಿದ್ಧ ಅಂತ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಅವರು ನನ್ನ ಭಕ್ತರೇ ಆದರೂ ಸರಿ, ನನ್ನ ಶತ್ರುಗಳಾದರೂ ಸರಿ, ಅವರ ಅಂತ್ಯ ನನಗೆ ಮುಖ್ಯ, ನನ್ನ ಭಕ್ತರನ್ನ ಕಾಪಾಡೋದು ಅಂತ ಬರ್ತಿದ್ದಾರೆ. ಜೊತೆಗೆ ಅರ್ಧನಾರೀಶ್ವರರು ನಿಮ್ಮ ಶಕ್ತಿ ಬ್ಯಾಲೆನ್ಸನ್ನು ಕೇಳ್ತಾ ಇದೆ, ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಜೊತೆಗೆ ಕುಂಡಲಿನಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇರೋದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಗೆ ಕರೆಕ್ಟಾದ ಪಾರ್ಟ್ನರ್, ಸರಿಯಾದ ಪಾರ್ಟ್ನರ್ನ ನಿಮ್ಮ ಜೀವನಕ್ಕೆ ಕೊಡ್ತೀನಿ ಅಂತ ಹೇಳ್ತಿದೆ. ಬನ್ನಿ, ಕರೆಂಟ್ ಸಿಚುವೇಶನ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೋಗೋಣ. ಏಂಜಲ್ಸ್, ಸೊ ಡೋರ್ ಟು ವ್ಯಾಲ್ಯೂ, ದುಡ್ಡಿನ ಬಗ್ಗೆ ಮರ್ಯಾದೆ ಇರಲಿಲ್ಲ, ಅಥವಾ ದುಡ್ಡಿನ ಬಗ್ಗೆ ನಿಮಗೆ ಸರಿಯಾದ ಗೌರವ ಇರಲಿಲ್ಲ ಅಂತ ಇರ್ಬೋದು, ಅಥವಾ ಆಗಲೇ ಹೇಳ್ದಂಗೆ ದುಡ್ಡಿಗೋಸ್ಕರ ಕಾಯ್ತಾ ಇದ್ರಿ ಅಂತ ಕೂಡ ಹೇಳ್ಬೋದು. ಸೊ ಮನಿ ಬ್ಲಾಕೇಜಸ್, ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಹೀಲರ್ ಆಫ್ ದಿ ಏಜಸ್, ಬದಲಾವಣೆ ಬರ್ತಾ ಇದೆ. ಜೊತೆಗೆ ಪೇಷನ್ಸ್, ಸಮಸ್ಯೆ ಡಿವೈನ್ ಟೈಮಿಂಗ್, ಇಲ್ಲಿ 11 11 ಎರಡು ಸತಿ ಇದೆ, ಮತ್ತು 33 ಕೂಡ ಇದೆ. ಸೊ ಥ್ಯಾಂಕ್ ಯು.
ಓಕೆ, ಇಲ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ಸ್ವಲ್ಪ ಫೈನಾನ್ಷಿಯಲಿ ಸ್ಟಕ್ ಇದೆ, ಜೊತೆಗೆ ಹೀಲಿಂಗ್ ಆಗ್ತಾ ಇದೆ. ಸೊ ನಿಮ್ಮ ಮನಸ್ಸು ಕೂಡ ಹೀಲ್ ಆಗ್ತಾ ಇದೆ, ನಿಮ್ಮ ಮೈಂಡು ಕೂಡ ಹೀಲ್ ಆಗ್ತಾ ಇದೆ, ಜೊತೆಗೆ ಒಂದು ತಾಳ್ಮೆನ ಕಲಿಸ್ತಾ ಇದೆ. ನಿಮ್ಮ ಕೈಲಿ ಏನು ಇಲ್ಲ, ನೀವು ಸಮಯಕ್ಕೆ ಶರಣಾಗೋದು ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಸಮಯ ಇಲ್ಲಿ ತುಂಬ ಮುಖ್ಯ, ಸಮಯದ ಜೊತೆ ಸಮಯಕ್ಕೆ ತಕ್ಕ ಹಾಗೆ ನೀವು ಹೋಗ್ತಾ ಇರಿ. ಸೊ ಸಮಯ, ಸರಿಯಾದ ಸಮಯ ಬಂದಾಗ ನಿಮ್ಮ ಶತ್ರು ಕೂಡ ನಾಶ ಆಗ್ತಾರೆ, ನಿಮಗೆ ಸಿಗಬೇಕಾಗಿರುವಂಥದ್ದು ಸಿಗುತ್ತೆ. ಜೊತೆಗೆ ನಿಮ್ಮ ಆಸೆ ಏನಿದೆ, ನಿಮ್ಮ ಕನಸು ಏನಿದೆ, ನಿಮ್ಮ ಬಯಕೆ ಏನಿದೆ, ಎಲ್ಲವೂ ಈಡೇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ, ಈಡೇರುತ್ತೆ. ಮುಂದಿನ ಕೆಲವು ದಿನಗಳೊಳಗೇನೆ ಇದೆಲ್ಲ ಈಡೇರಿಬಿಡುತ್ತೆ. ಡೋರ್ ಟು ರೊಮ್ಯಾನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಕಾಯ್ತಾ ಇದ್ದಂಥ ಪ್ರೀತಿ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನೀವು ಕಾಯ್ತಾ ಇರುವಂಥ ಪ್ರೀತಿ, ನೀವು ಕಾಯ್ತಾ ಇರುವಂಥ ಹಣ, ನೀವು ಕಾಯ್ತಾ ಇರುವಂಥ ನೌಕರಿ, ಅಥವಾ ನೀವು ಕಾಯ್ತಾ ಇರುವಂಥ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಆಗಿದ್ರೂ ಕೂಡ ಅದು ಕೂಡ ಸರಿ ಹೋಗುತ್ತೆ. ಅಗೇನ್ ಇಲ್ಲಿ ಮ್ಯಾರೇಜ್ ಪಾರ್ಟ್ನರ್ಸ್ ಏನಾದರೂ ಕಾಯ್ತಾ ಇದ್ರೆ ಅವರಿಗೂ ಕೂಡ ಸರಿಯಾಗಿ ಅವ್ರು ಅಂದ್ಕೊಂಡಿರೋದೆಲ್ಲ ತಥಾಸ್ತು ಅನ್ನೋ ರೀತಿಯಲ್ಲಿ ಇದೆ. ಇಲ್ಲಿ ಖಂಡಿತವಾಗ್ಲೂ ಶಿವ ಪಾರ್ವತಿ ಏನಿದ್ದಾರೆ, ಅವರು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ತಾ ಇದ್ದಾರೆ. ಜೊತೆಗೆ ಏಂಜಲ್ಸ್ ಏನ್ ಮಾಡ್ತಿದ್ದಾರೆ, ಇಲ್ಲಿ ನೀವು ಕಾಯ್ತಾ ಇದ್ದದನ್ನ ಎಂಡ್ ಮಾಡಿ, ವೈಟಿಂಗ್ ಲಿಸ್ಟನ್ನ ಕಮ್ಮಿ ಮಾಡಿ ನಿಮ್ಮ ಜೀವನಕ್ಕೆ ಅವರು ಬೇಗ ಬರೋ ಹಾಗೆ ಮಾಡ್ತಿದ್ದಾರೆ. ಇನ್ನೊಬ್ರು ನಿಮ್ಮ ಜೀವನಕ್ಕೆ ಹೀಲಿಂಗ್ ತರ್ತಾ ಇದ್ದಾರೆ. ಸೊ ಲಕ್ಷ್ಮೀ ನರಸಿಂಹ ಏನಿದ್ದಾರೆ, ಅವರು ನಿಮಗೆ ಡಿವೈನ್ ಟೈಮಿಂಗಲ್ಲಿ, ಸೊ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಲಿ ಶತ್ರು ದಮನ ಮಾಡ್ತೀನಿ, ನಿನಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ಲಿ ಇದೆ ಕರೆಂಟ್ ಸಿಚುವೇಶನ್. ಕರೆಂಟ್ ಸಿಚುವೇಶನ್ ಸ್ವಲ್ಪ ಟಫ್ ಆಗಿದೆ, ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಇಲ್ಲಿ ಏನಿದೆ ಅಂತ ಹೇಳಿದ್ದೀನಿ. ಸೊ ನಮಗೆಲ್ಲ ಕಾಣಿಸ್ತಾ ಇದೆ, ಸೊ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ಬೋದು ಅಷ್ಟೇ. ಸೊ ಫೈನಾನ್ಷಿಯಲಿ ಕೂಡ ಮುಂದಕ್ಕೆ ಸರಿ ಹೋಗುತ್ತೆ, ಯಾಕೆಂದರೆ ಅಲ್ಲಿ ಏಂಜಲ್ ಬಂದಿದ್ದಾರೆ. ಬನ್ನಿ ಹೆಸರ್ನಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾರೆ ನೋಡೋಣ. ಓಕೆ, ಥ್ಯಾಂಕ್ ಯು. ಎಸ್, ಹೆಸರ್ನಲ್ಲಿ ಎಸ್ ಬಂದಿದೆ, ಅಬುಡೆನ್ಸ್. ಎಷ್ಟು, ಎಸ್, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಫೈನಾನ್ಷಿಯಲಿ ಕೂಡ ಮುಂದೆ ದುಡ್ಡು ಬರೋ ಹಾಗೆ ಮಾಡ್ತಾರೆ. ಡೆಫಿನೆಟ್ಲಿ ನೀವು ಇಲ್ಲಿ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಸಿಚುಯೇಷನ್ ವಿಲ್ ಇಂಪ್ರೂವ್, ಯಾವುದೇ ಪರಿಸ್ಥಿತಿಲಿ ನೀವಿದ್ರು ಆ ಪರಿಸ್ಥಿತಿ ಸರಿ ಹೋಗುತ್ತೆ, ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಸೊ ದಿಸ್ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂದರೆ, ಸೊ ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ನರಸಿಂಹರು ಅದರ ಅಂತ್ಯ ಮಾಡ್ತಾರೆ ಅಂತ. ಸೊ ಮೆಡಿಟೇಷನ್, ಶಿವ ಶಕ್ತಿ ಧ್ಯಾನ ಮಾಡಿ, ಕುಂಡಲಿನಿ ಅವೇಕಿಂಗ್ ಮಾಡಿ, ಜೊತೆಗೆ ನಂಬಿಕೆಯಿಂದ ಮುನ್ನಡೀರಿ, ನಂಬಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಂಬಿಕೆ ಇರಬೇಕು ಅಂದರೆ, ನಂಬಿಕೆನೇ ದೇವರು ಅಂತಾರಲ್ಲ ಅದಕ್ಕೆ. ಸೊ ಬನ್ನಿ, ಯೂನಿಕಾರ್ನ್ ಕೂಡ ಬರಬೇಕು, ನನ್ನನ್ನು ಕೂಡ ಕರಿ ಅಂತ ಹೇಳ್ತಿದ್ದಾರೆ. ನೋಡೋಣ ಯೂನಿಕಾರ್ನ್, ಅಶ್ವಿನಿ ದೇವತೆಗಳು ಏನು ತಥಾಸ್ತು ಅಂತಾರೆ ಅಂತ. ಖಂಡಿತವಾಗ್ಲೂ ಥ್ಯಾಂಕ್ ಯು, ಎಲ್ಲರಲ್ಲೂ ಸಮಾನ ದೃಷ್ಟಿಕೋನನ ಇಟ್ಕೋ ಅಂತ ಹೇಳ್ತಿದ್ದಾರೆ. ಇಲ್ಲಿ ಡಿಗ್ನಿಟಿ ಮತ್ತು ಹಾನೆಸ್ಟಿ ಎರಡು ಕೂಡ ಇದೆ. ಹಾನೆಸ್ಟಿ ಇಸ್ ಬೆಸ್ಟ್ ಪಾಲಿಸಿ ಅನ್ನೋ ರೀತಿ, ಬಹಳಷ್ಟು ಸುಳ್ಳು ಹೇಳೋದು, ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋದು ನಾ ನಿಲ್ಲಿಸಿ, ಸುಳ್ಳು ಹೇಳೋದು ನಾ ನಿಲ್ಲಿಸಿ, ಪ್ರಾಮಾಣಿಕವಾಗಿ ಇರಿ ಅಂತ ಹೇಳ್ತಾ ಇದೆ. ಜೊತೆಗೆ ಪ್ರಾಮಾಣಿಕವಾಗಿ ಯಾರು ನಡೆದಿದ್ರಿ ಅವರಿಗೆ ಸಮಾಜದಲ್ಲಾಗಿರಲಿ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರಲಿ, ಎಲ್ಲರೂ ನಿಮ್ಮ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ನೀವು ತಲೆ ತಗ್ಸುವಂಥ ರೀತಿಲಿ ಏನು ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಬಟ್ ನೀವೇನು ಮಾಡಿಲ್ಲ ಆ ಥರ ಅಂತ ಕಾರ್ಡ್ಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಸೊ ನಿಮ್ಮ ಯಶಸ್ಸಿಗೆ ಅಡ್ಡಿ ತರಲಿಕ್ಕೆ ಇದೆಲ್ಲ ನಡೀತಾ ಇದೆ, ಹೋಗಲಿ. ಮತ್ತು ನಿಮ್ಮ ದುಡ್ಡು ಈಗ ಫೈನಾನ್ಷಿಯಲಿ ಚೆನ್ನಾಗಿದೆ, ಎಸ್ ಬೈರ ಇದೆ, ಅಬುಡೆನ್ಸ್ ಎಸ್ ಇರೋದ್ರಿಂದ, ಸೊ ಸುಳ್ಳು ಹೇಳೋರು, ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಕಡೆ ಬೆರಳು ತೋರಿಸೋರು, ಅವರ ಬೆರಳನ್ನ ನೋಡ್ಕೊಳ್ಳೋದು ಮರ್ತು ಹೋಗಿರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದನ್ನು ಬಿಟ್ಬಿಡಿ. ಮುಂದೆ ನಿಮ್ಮ ಪ್ರಾಮಾಣಿಕತೆ ಏನಿದೆ, ಸಮಾಜದ ಎದುರು ಒಂದಲ್ಲ ಒಂದಿನ ಬರುತ್ತೆ. ಸೊ ನಿಮ್ಮ ಪ್ರಾಮಾಣಿಕತೆಗೆ, ಅಥವಾ ನಿಮ್ಮ ಕಾಯುವಿಕೆಗೆ, ಅಥವಾ ನಿಮ್ಮ ಪ್ರಾರ್ಥನೆಗಳಿಗೆ ಪರಿಪೂರ್ಣ ಫಲವಾಗಿ ನೀವು ಅಂದ್ಕೊಂಡಿದ್ದನ್ನ ಸಿಗುತ್ತೆ. ಜೊತೆಗೆ ಯಾರ್ಯಾರು ನಿಮಗೆ ಅವಮಾನ ಮಾಡಿದ್ರೋ ಅವರೆಲ್ಲರೂ ನಿಮಗೆ ಶಬಾಷ್ ಗಿರಿ ಕೊಡುವಂಥ ದಿನಗಳು ಮುಂದೆ ಇದೆ ಅಂತ ಹೇಳ್ತಾ ಇದೆ.
ಜೊತೆಗೆ ವಿಶ್ ಕಮ್ ಟ್ರೂ, ಖಂಡಿತವಾಗ್ಲೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಜೊತೆಗೆ ನೀವು ಏನು ಬೇಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಸರಿಯಾದ ವ್ಯಕ್ತಿ ಅಥವಾ ಸರಿಯಾದ ವಸ್ತು ನಿಮ್ಮ ಜೀವನಕ್ಕೆ ಈಗ ಅದು ಲಾಂಗ್ ಟರ್ಮ್ ಆಗಿ ಇರುತ್ತಾ ಅಥವಾ ಅವರೇನಾದರೂ ಮುಖವಾಡ ಹಾಕೊಂಡಿದ್ದಾರ ಅಥವಾ ಅದರಲ್ಲೇನಾದರೂ ನಿಮಗೆ ಒಳ್ಳೇದಾಗತ್ತಾ ಅದರಿಂದ ಮುಂದೆ ನಿಮಗೆ ಕೆಟ್ಟದಾಗತ್ತಾ, ನಿಮ್ಮ ಬೇಡಿಕೆ ನಿಮಗೆ ಎಷ್ಟು ನೀಡೆಡ್ ಇದೆ ಅದ್ರ ಕಡೆ ಗಮನನ ಕೊಟ್ಟು ಆ ವಿಷನ್ನ ದೇವ್ರ ಮುಂದೆ ಇಡಿ, ಅದು ಖಂಡಿತ ಫುಲ್ಫಿಲ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸಚ್ ಎ ನೈಸ್ ರೀಡಿಂಗ್ ಅಂತ ನಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್. ನಮಸ್ತೆ ಎಲ್ಲರಿಗೂ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಶ್ವೇತ ವರ್ಣದ ಪುಕ್ಕ ರೆಕ್ಕೆ ಏನು ಹೇಳ್ತಾರೆ ಗರಿ. ಸೊ ವೈಟ್ ಕಲರ್ ಫೆದರ್ ಯಾರು ಆಯ್ಕೆ ಮಾಡಿದ್ದೀರಾ ಬನ್ನಿ ನೋಡೋಣ. ನಿಮಗೆ ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ, ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ಫಸ್ಟು ನಿಮಗೆ ಯಾವ ದೇವರ ರಕ್ಷಣೆ ಇದೆ ಅಥವಾ ಯಾವ ದೇವರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಥವಾ ಯಾವ ದೇವರ ಆಶೀರ್ವಾದ ನಿಮಗಿದೆ. ಸೊ ಎಷ್ಟು ಕಾರ್ಡ್ ಬಂತು, ಸೊ ತಗೊಳ್ಳೋಣ. ನಂದಿ ಕೂಡ ವಿಶೇಷವಾಗಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ತುಂಬ ಕಾರ್ಡ್ಸ್. ಗೋಪಾಲ, ಇಂದ್ರ, ಅಗ್ನಿ, ಸೊಸೈಟಿ, ವರ್ಲ್ಡ್ಲಿ ನಾಲೆಜ್, ಎಸ್ಪೆಷಲಿ ಲಾ. ಎಸ್, ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ರೂಲ್ಸಿಗೆ ಸಂಬಂಧಪಟ್ಟಂಗೆ ಬೃಹಸ್ಪತಿಗಳು ಬಂದಿದ್ದಾರೆ. ಕೋರ್ಟಿಗೆ ಸಂಬಂಧಪಟ್ಟಂಗೆ ಏನು ನ್ಯಾಯ ಸಿಗುತ್ತೆ, ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಜೀರ್ಣಕ್ರಿಯೆ ಬಗ್ಗೆ, ನಿಮ್ಮ ನಾಲಿಗೆ ಬಗ್ಗೆ, ನಿಮ್ಮ ಹಿಟ್ ಬಗ್ಗೆ ಕೂಡ ಇಲ್ಲಿ ಅಗ್ನಿದೇವರು ಇದ್ದಾರೆ. ಇಂದ್ರದೇವರು ನಿಮ್ಮ ಶತ್ರುಗಳ ಶಮನ ಮಾಡಿ, ಶತ್ರುಗಳು ಸುತ್ತಮುತ್ತ ಇದ್ದಾರೆ, ಮೈಯೆಲ್ಲ ಕಣ್ಣಾಗಿಡಿ, ನಿಮ್ಮ ಶತ್ರುಗಳು ಹೆಚ್ಚು ಆಕ್ಟಿವ್ ಆಗಿ ಇದ್ದಾರೆ, ಸ್ವಲ್ಪ ಯಾಮಾರಿದ್ರೆ ನಿಮ್ಮನ್ನು ಸುಟ್ಟಿ ಭಸ್ಮ ಮಾಡಿಬಿಡ್ತಾರೆ ನಿಮ್ಮ ಶತ್ರುಗಳು, ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಜೊತೆಗೆ ಲೀಗಲ್ ಇಶ್ಯೂಲಿ ನೀವು ಸಿಕ್ಕಾಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಸಾಮಾಜಿಕವಾಗಿ ಇಡೀ ಪ್ರಪಂಚಕ್ಕೆ ಅನುಗುಣವಾಗಿ ಏನೋ ಒಂದು ಜಸ್ಟಿಸ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ ಹೇಗೆ ಅಂತ, ಅದನ್ನು ಹೇಗೆ ಯಾವ ರೀತಿ ಕನ್ವೆ ಮಾಡಬೇಕು ನಿಮಗೆ ಅಂತ ಗೊತ್ತಿಲ್ಲ, ಬಟ್ ಪ್ರಪಂಚಕ್ಕೆ ಒಂದು ಒಳ್ಳೆ ರೀತಿಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದೆ. ಎಷ್ಟು ಎನರ್ಜಿ ಬರ್ತಾ ಇದೆ ಇವ್ರದ್ರಲ್ಲಿ ಅಂದರೆ, ಅವ್ರು ಕಣ್ಣು ನೋಡ್ತಿದ್ರೆ ಎಲ್ಲೋ ಕಳೆದು ಹೋದಂಗೆ ಅನ್ನಿಸ್ತದೆ. ಸ್ಪಿರಿಚುವಲ್ ಮಾಸ್ಟರ್, ಸ್ಪಿರಿಚುಯಾಲಿಟಿ ಮತ್ತು ಬಹಳಷ್ಟು ಜನಕ್ಕೆ ಅವ್ರಿಗೆ ಅರ್ಹತೆಗೆ ತಕ್ಕಂಗೆ ಮಂತ್ರಿಗಿರಿ ಅಥವಾ ರಾಜಕೀಯವಾಗಿ ಹೆಚ್ಚು ಮಾತಾಡ್ತಾ ಇದೆ ಈ ಕಾರ್ಡ್ ಅಂತ ನನಗೆ ಆ ಫೀಲ್ ಬರ್ತಾ ಇದೆ. ಸೊ ಎಲ್ಲ ಕಾರ್ಡ್ಗಿಂತ ಈ ಕಾರ್ಡ್ ಹೆಚ್ಚು ವೈಬ್ರೇಷನಲ್ಲಿ ಇದೆ. ಸೊ ಎಸ್, ಪಾಪು ಬರೋದ್ರಲ್ಲಿ ಇದೆ. ಪಾಪು ಬಗ್ಗೆ, ಶತ್ರುಗಳ ಬಗ್ಗೆ, ಮಾತಿನ ಬಗ್ಗೆ ನಿಗಾ ಇರಲಿ. ಎಸ್, ಸೊ ಬೃಹಸ್ಪತಿ ಕೂಡ ಇದ್ದಾರೆ. ಸೊ ನಿಮ್ಗೆ ಹೇಗೆ ಹೇಗೆ ಅದು ಅನುಕೂಲ ಅನಿಸುತ್ತೋ ಹಾಗೆ ತಗೊಳ್ಳಿ. ಸೊ ಬನ್ನಿ, ಇವಾಗ ನಿಮಗೆ ಯಾವ ಆರ್ಕೇಂಜಲ್ಸ್ ಅಥವಾ ಏಂಜಲ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನೋಡೋಣ. ಓಕೆ, ದ ಮೂನ್ ಗ್ರ್ಯಾಬಿಯಲ್ ಬಂದಿದ್ದಾರೆ. ಸೊ ಸ್ಟ್ರೆಂತ್ ಕೊಡಲಿಕ್ಕೆ, ನಿಮ್ಮ ಮೂಡ್ನ ಸರಿ ಮಾಡಲಿಕ್ಕೆ, ನಿಮಗೆ ಗಮನನ ಬೇರೆ ಕಡೆ ಸೆಳ್ದು ಡಿಸ್ಟ್ರಾಯ್ ಅಂತ ಅಥವಾ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಿರೋರು ವಿರುದ್ಧ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಇದ್ದಾರೆ. ಸೊ ಸಾರಿ, ಇವ್ರ ಹೆಸರೆಲ್ಲ ಹೇಳಲಿಕ್ಕೆ ನನಗೆ ಪ್ರೊನೌನ್ಸಿಯೇಷನ್ ಮಿಸ್ ಆಗುತ್ತೆ ಅಂತ ಭಯ, ಯಾಕೆಂದರೆ ಅವ್ರನ್ನ ಅವಮಾನ ಮಾಡಬಾರ್ದು. ಅದಕ್ಕೆ ಅವಮಾನ ಅಂತಲ್ಲ, ಬಟ್ ಸೊ ಇವರು ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. ಹೇಗೆ ಅಂದರೆ,
ತುಂಬಾ ಕಷ್ಟ ಇದೆ ನಿಮ್ಮ ಜೀವನದಲ್ಲಿ ಇವಾಗ ನೀವು ಏನು ಪರಿಸ್ಥಿತಿಯಲ್ಲಿ ಇದ್ದೀರಾ ಅದು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ಪರಿಸ್ಥಿತಿಯಿಂದ ಆ ಮನಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತಂದು ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನು ಬದಲಾಯಿಸುವಂಥ ಪ್ರಯತ್ನ ಪಡ್ತಿದ್ದಾರೆ. ಯಾಕೆ ಅಂದರೆ ಯಾರೂ ನಿಮ್ಮನ್ನು ನಂಬುತ್ತಾ ಇಲ್ಲ, ನಂಬಿಕೆ ದ್ರೋಹ ಆಗಿದೆ ಇಲ್ಲಿ. ಆ ದ್ರೋಹದಿಂದ ನೀವು ತುಂಬ ರಾಂಗ್ ಡಿಸಿಷನ್ ತಗೊಳ್ಳುವಂಥವ್ರಿದ್ದೀರ. ಹಾಗಾಗಿ ಆ ರಾಂಗ್ ಡಿಸಿಷನ್ ತಗೊಂಬೇಡಿ, ರೈಟ್ ವೇಲಿ ರೈಟ್ ಡಿಸಿಷನ್ ನಾನು ಕೊಡಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಎಸ್, ಟೆನ್ ಆಫ್ ಪೆಂಟಕಲ್ ಮನಡಲ್ ಅಂತ ಇದೆ, ಸಾರಿ ಪ್ರೊನೌನ್ಸಿಯೇಷನ್ಗೆ. ಎಸ್, ತುಂಬ ನ್ಯಾಯ ಕೊಡಿಸುವಂಥವ್ರು, ಹಾನರಲ ಬಗ್ಗೆ ಇರುವಂಥವ್ರು. ಸೊ ನಿಮ್ಮ ಆಂತರಿಕ ಮತ್ತು ಬಾಹ್ಯ, ನಿಮ್ಮ ಪರ್ಸ್ನಲ್ ಲೈಫು ಮತ್ತು ನಿಮ್ಮ ಹೊರಗಡೆ ಲೈಫು ಎರಡಕ್ಕೂ ಕೂಡ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ. ಜೊತೆಗೆ ಯಾರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ, ಸೊ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇನ್ನೊಬ್ಬರು ರಚಲ್ ಅಂತ ಇದ್ದಾರೆ ಇಲ್ಲಿ. ಸೊ ಇವರು ನಿಮ್ಮ ನೀವೇನೇನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಎಲ್ಲನೂ ಅವರು ನೋಡ್ತಾ ಇದ್ದಾರೆ. ಅವ್ರು ನೋಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂಥ, ನಿಮ್ಮ ಜೀವನದಲ್ಲಿ ಕಳೆದು ಹೋಗಿರುವಂಥ ಅಥವಾ ಕಳ್ಕೊಂಡಿರುವಂಥ ಅಥವಾ ನಿಮ್ಮಿಂದ ಕಿತ್ಕೊಂಡಿರುವಂಥ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ಲಿಕ್ಕೆ ಬಂದಿದ್ದಾರೆ. ನಿಮ್ಮದಾಗಿರುವಂಥ ವಸ್ತುನಾಗಿರ್ಬೋದು ಅಥವಾ ನಿಮ್ಮದಾಗಿರುವಂಥ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಏನೇ ಆಗಿರಲಿ, ನಿಮ್ಮ ಜೀವನದಿಂದ ಯಾರು ಕಿತ್ಕೊಂಡು ನಿಮ್ಮ ಶಾಂತಿನ ಕಿತ್ಕೊಂಡಿರ್ಬೋದು, ನಿಮ್ಮ ನೆಮ್ಮದಿನ ಕಿತ್ಕೊಂಡಿರ್ಬೋದು, ನಿಮ್ಮ ಸುಖನ ಕಿತ್ಕೊಂಡಿರ್ಬೋದು, ನಿಮ್ಮ ಹಣನ ಕಿತ್ಕೊಂಡಿರ್ಬೋದು, ನಿಮ್ಮ ವ್ಯಕ್ತಿತ್ವನ ಕಿತ್ಕೊಂಡಿರ್ಬೋದು, ಏನೇ ಆಗಿರಲಿ, ಯಾರು ಏನು ಕಿತ್ಕೊಂಡಿದ್ದಾರೋ ಅವ್ರನ್ನ ಕಿತ್ಕೊಂಡಿದ್ದಾರೋ ಯಾ ಸಾರಿ, ಯಾರು ಕದ್ಕೊಂಡು ಹೋಗಿದ್ದಾರೆ ಅಥವಾ ಯಾರು ನಿಮ್ಮಿಂದ ಪಡ್ಕೊಂಡಿದ್ದಾರೆ ಅವರಿಂದ ವಾಪಸ್ ನಿಮಗೆ ಕೊಡಿಸ್ಲಿಕ್ಕೆ ಮತ್ತು ಅವ್ರಿಗೆ ಜವಾಬ್ದಾರಿ ಕಲಿಸ್ಲಿಕ್ಕೆ ಅವರು ಬಂದಿದ್ದಾರೆ. ಸಾರಿ, ಸೊ ಬನ್ನಿ ಕರೆಂಟ್ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ಲೈಫಲ್ಲಿ ನೋಡೋಣ. ಅದನ್ನು ಬಿಟ್ಟರೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಗೆ ಒಬ್ಬರು ನ್ಯೂ ಪರ್ಸನ್ ಎಂಟ್ರ್ ಆಗ್ತಾ ಇದ್ದಾರೆ. ನ್ಯೂ ಪರ್ಸನ್ ವಿತ್ ಲವ್ ಎಂಟ್ರ್ ಆಗ್ತಾ ಇದ್ದಾರೆ. ಒಬ್ಬ ರಾಜಕೀಯ ವ್ಯಕ್ತಿಯ ಪ್ರವೇಶ ಆಗ್ತಾ ಇದೆ ಈ ಪ್ರಪಂಚಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಆ ವೈಬ್ರೇಷನ್ ಬರ್ತಾ ಇದೆ ಅಂತ. ಒಬ್ಬ ತುಂಬ ಒಳ್ಳೆ ಜ್ಞಾನ ಇರುವಂಥ, ಪ್ರೀತಿ ಇರುವಂಥ, ಎಲ್ಲರನ್ನೂ ಒಂದೇ ರೀತಿ ನೋಡುವಂಥ ಒಬ್ಬ ರಾಜಕೀಯ ವ್ಯಕ್ತಿಯ ಎಂಟ್ರಿ ಆಗ್ತಾ ಇದೆ. ಎಲ್ಲಾಗ್ತಾ ಇದೆ, ಹೇಗಾಗ್ತಾ ಇದೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ಇಂಟ್ರೆಸ್ಟು ಇಲ್ಲ ನನಗೆ, ಬಟ್ ಆ ಥರ ಬರ್ತಾ ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ಒಬ್ಬ ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಅವರು ತುಂಬ ಪ್ರೀತಿ ಇರುವಂಥ ವ್ಯಕ್ತಿಯಾಗಿದ್ದಾರೆ. ಯಸ್, ಅವರು ನಿಮ್ಮ ಜೀವನಕ್ಕೆ ಬಂದಮೇಲೆ ತುಂಬ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಈಡೇರುತ್ತೆ, ಇಡೀ ಪ್ರಪಂಚ ಇನ್ನು ಹೆಚ್ಚು ನ್ಯಾಯಯುತವಾಗಿ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಏನಿದು, ಇದು ಮೊದಲನೇ ಅವರು ಆಯ್ಕೆ ಮಾಡಿದಾಗೂ ಇದು ಬಂದಿತ್ತು. ಯಸ್, ಹೀಲರ್ ಏಜರ್ಸ್, ಮೇ ಬಿ ಅವ್ರಿಗೆ 51 ಏಜ್ ಇರ್ಬೋದು, ಐ ಡೋಂಟ್ ನೋ. ಎಸ್, ಸಿಕ್ಸ್ತ್ ಚಕ್ರ ನಿಮ್ಮ ಇಂಟ್ಯೂಷನ್, ನಿಮ್ಮ ಮಾರ್ಗದರ್ಶನ ಕೊಡಲಿಕ್ಕೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಆರ್ಕೆಂಜಲ್ ಮ್ಯಾರಥಾನ್ ಅವ್ರು ಬಂದಿದ್ದಾರೆ. ಸೊ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಹೇಳ್ತಾ ಇರೋದು ಒಂದೇನೆ, ಸರಿಯಾದ ರೀತಿಯಲ್ಲಿ ಸ್ಟ್ರಾಟರ್ಜಿ ಮಾಡ್ತಾ ಇಲ್ಲ, ರಾಂಗ್ ರೂಟಲ್ಲಿ ಪ್ರಯತ್ನ ಪಡ್ತಿದ್ದೀರಾ. ಆಗಲೇ ಹೇಳ್ದಂಗೆ ಯಾರೋ ನಿಮಗೆ ತುಂಬ ನೋವು ಮಾಡಿ ಬೇಜಾರು ಮಾಡಿದ್ದಾರೆ, ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಳ್ತೀರಾ, ತಪ್ಪದಾರಿಲಿ ನಡೀತಾ ಇದ್ದೀರಾ. ಸೊ ಹಾಗಾಗಿ ಹಾಗೋಗ್ಬೇಡಿ, ಒಂದು ನ್ಯೂ ಬಿಗಿನಿಂಗ್ನ ಮಾಡಿ ಅಂತ ಹೇಳ್ತಾ ಇದೆ. ಸೊ ಟೆನ್ ಆಫ್ ಪೆಂಟಕಲ್ಸ್, ಸಾರಿ ಟೆನ್ ಆಫ್ ಕಪ್ ಅದನ್ನೇ ಹೇಳ್ತಾ ಇದೆ. ಸೊ ಹ್ಯಾಪಿ ಫ್ಯಾಮಿಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ. ಹ್ಯಾಪಿ ಫ್ಯಾಮಿಲಿ ಜೊತೆಗೆ ಹೇಳಿದ್ನಲ್ಲ ಆಗಲೇ, ನ್ಯೂ ಪರ್ಸನ್ ಯಾರೋ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆ ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲಿ ತುಂಬ ಇದೆ. ಬ್ಲ್ಯಾಕ್ ಮ್ಯಾಜಿಕ್ಕು ವಿರುದ್ಧ ನೀವು ಹೋರಾಡಬೇಕಾಗಿದೆ. ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಪರ್ಸನ್ ನಿಮ್ಮ ಮನೇಲೇ ಇರ್ಬೋದು, ಅಥವಾ ನಿಮ್ಮ ಹ್ಯಾಪಿ ಫ್ಯಾಮಿಲಿ ನಿಮಗೆ ಸಿಗಬಾರ್ದು, ಅಥವಾ ಹ್ಯಾಪಿ ಲೈಫ್ ನಿಮ್ದಾಗಬಾರ್ದು, ಅಥವಾ ನೀವು ಅಂದ್ಕೊಂಡಿರೋದು ಏನು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಬಾರ್ದು ಅಂತ ಒಬ್ಬ ಪರ್ಸನ್ ಇದ್ದಾರೆ ಇಲ್ಲಿ, ತುಂಬ ನೆಗೆಟಿವಿಟಿ ಮಾಡ್ತಿದ್ದಾರೆ. ಸೊ ಅವ್ರು ಯಾರೂ ಇಲ್ಲ, ನಿಮಗೆ ಚೆನ್ನಾಗಿ
ಪರಿಚಯ ಇರುವಂಥ ವ್ಯಕ್ತಿನೇ ಮುಖವಾಡ ಹಾಕ್ಕೊಂಡು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸೊ ಆ ವ್ಯಕ್ತಿನ ನೀವು ಯಾವುದೇ ಕಾರಣಕ್ಕೂ ನಂಬೇಡಿ ಅಂತ ಹೇಳ್ತಾ ಇದೆ. ಅವನು ಅಗ್ನಿ ಥರ ತುಂಬಾ ದುಷ್ಟ ಅಂತ ಹೇಳ್ತಾ ಇದೆ. ಸಾರಿ, ನಿಮ್ಮ ಯಾರಿಗೂ ಅಲ್ಲ, ಅದು ಯಾರು ಮಾಡ್ತಾ ಇದ್ದಾರೋ ಅವರಿಗೆ. ಅವರ ಉದ್ದೇಶ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಕಿತ್ಕೊಳ್ಳುವಂಥದ್ದು, ನಿಮ್ಮಿಂದ ಹಣ ಪಡೆಯುವಂಥದ್ದು ಇರ್ಬೋದು ಅಥವಾ ನಿಮಗೆ ಲಾಸ್ ಮಾಡುವಂಥದ್ದು ಇರ್ಬೋದು. ಸೊ ಏಂಜಲ್ ಹೇಳ್ತಿದ್ದಾರೆ ನೀವು ಬ್ಯಾಲೆನ್ಸಿಂಗ್ ಆಗಿ ಇರಿ ಅಂತ. ನೀವು ಬ್ಯಾಲೆನ್ಸಿಂಗ್ ಆಗಿ ಇರಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಬನ್ನಿ ನೋಡೋಣ ಆ ವ್ಯಕ್ತಿಯಿಂದ ಯಾವ ರೀತಿ ಪರಿಹಾರ ಸಿಗುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗ್ತಾನ, ನಿಮಗೆ ಹ್ಯಾಪಿ ಫ್ಯಾಮಿಲಿ ಸಿಗಬಾರ್ದು ಅಥವಾ ನಿಮಗೆ ಹ್ಯಾಪಿ ಲೈಫ್ ಸಿಗಬಾರ್ದು, ನೀವು ಅಂದ್ಕೊಂಡಿದ್ದೇನು ಆಗಬಾರ್ದು ಅಂತ ವ್ಯಕ್ತಿ ಯಾಕೆ ಹೀಗೆ ಮಾಡ್ತಿದ್ದಾರೆ, ಆ ವ್ಯಕ್ತಿ ಯಾವಾಗ ಸರಿ ಹೋಗ್ತಾರೆ ಅಂದರೆ, ಸೊ ಅದಕ್ಕೂ ಕೂಡ ನೀವು ಮೆಡಿಟೇಷನ್ ಮಾಡಬೇಕು. ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಜೊತೆಗೆ ನೀವು ತಾಳ್ಮೆಯಿಂದ ಕಾಯೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಲ್ಲಿ ಡಿವೈನ್ ಟೈಮಿಂಗಲ್ಲಿ, ಓಕೆ, ಡಿವೈನ್ ಟೈಮಿಂಗಲ್ಲಿ ಕಾಯಿದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ, ನಿಮಗೆ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಈಡೇರುತ್ತಾ? ಎಸ್, ಬ್ಯಾಲೆನ್ಸಿಂಗ್ ಇನ್ ಆ್ಯಂಡ್ ಎನ್ ಎನರ್ಜಿ. ಫಸ್ಟು ನೀವು ಚಕ್ರ ಬ್ಯಾಲೆನ್ಸಿಂಗ್ ಮಾಡಿ, ಲಾಜಿಕ್ಕಾಗಿ ಯೋಚನೆ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ಲೀಗಲ್ ಇಶ್ಯೂ ಇಂದ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂಗೆ, ಎಸ್, ಕೇರಿಂಗ್ ಕನೆಕ್ಷನ್ ಕಾಂಟ್ರಾಕ್ಟ್. ಸೊ ಮುಂದೆ ಇನ್ ಆ್ಯಂಡ್ ಏನ್ ಎನರ್ಜಿ ಬರುತ್ತೆ. ಎಸ್, ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನಕ್ಕೆ ಪ್ರೀತಿ ಸಿಗಬಾರ್ದು, ನಿಮ್ಮ ಜೀವನಕ್ಕೆ ನ್ಯಾಯ ಸಿಗಬಾರ್ದು ಅಥವಾ ನೀವು ಅಂದ್ಕೊಂಡಿರೋದಾಗಬಾರ್ದು ಅಂತ ಮಾಡ್ತಿದ್ದಾರೆ. ಸೊ ಈಗ ನಿಮ್ಮ ಜೀವನದಲ್ಲಿ ಆಗ್ತಿರುವಂಥ ಲಾಸಿಗೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಇನ್ಬ್ಯಾಲೆನ್ಸಿಗೆ ಆ ವ್ಯಕ್ತಿನೇ ಕಾರಣ. ಬಟ್ ನೀವು ಮೆಡಿಟೇಷನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ, ನಿಮ್ಮ ಹತ್ರ ಯಾವುದೇ ನೆಗೆಟಿವ್ ಎನರ್ಜಿ ಬರ್ದಿರೋ ಹಾಗೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಏನಿದೆ, ಇದು ಇನ್ ಆ್ಯಂಡ್ ಏನ್ ಎನರ್ಜಿ ಬ್ಯಾಲೆನ್ಸ್ ಮಾಡೋದ್ರಿಂದ ಕೂಡ ಬರುತ್ತೆ ನಿಮಗೆ, ಅಥವಾ ಕುಂಡಲಿನಿ ಅವೇಕಿಂಗ್ ಮಾಡ್ಕೊಳ್ಳೋದ್ರಿಂದ ಕೂಡ. ರೆಸ್ಟ್ ಅಂಡ್ ರಿಜುವಿನೇಟ್, ಅವ್ರ ವಿರುದ್ಧ ನೀವು ಹೋರಾಡಿ ಅವ್ರ ವಿರುದ್ಧ ನೀವು ಎಷ್ಟು ಶ್ರಮ ಹಾಕಿದ್ರು ಆ ದುಷ್ಟರು ಏನಿದ್ದಾರೆ, ನಿಮ್ಮ ದುಡ್ಡೆಲ್ಲ ಖಾಲಿ ಆಗಿ ನೀವು ಬೀದಿಗೆ ಬರೋವರೆಗೂ ಹಾಗೆ ಮಾಡ್ತಾ ಇರ್ತಾರೆ. ಆಲ್ರೆಡಿ ನೀವು ಬೀದಿಗೆ ಬಂದಿದ್ದೀರಾ ಅಂದರೂ ಕೂಡ ಬಿಡೋದಿಲ್ಲ, ಯಾಕೆಂದರೆ ನಿಮ್ಮ ಜೀವನದಲ್ಲಿ ಸಂತೋಷ ಇರಬಾರ್ದು, ಬ್ಯಾಲೆನ್ಸ್ ಇರಬಾರ್ದು, ನೀವು ಕಷ್ಟದಲ್ಲಿ ಇರಬೇಕು ಅಂತ. ಈಗ ಆಲ್ರೆಡಿ ನಿಮ್ಮನ್ನು ಅವರು ಲಾಸ್ ಮಾಡಿ ಇಟ್ಟಿದ್ದಾರೆ, ನಿಮ್ಮ ಹತ್ರ ಇರುವಂಥ ಫೈನಾನ್ಷಿಯಲ್ ಲಾಸ್ ಆಗಿದೆ, ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ರೋಡಿಗೆ, ಅಂದರೆ ಇರೋಕ್ಕೆ ಮನೆ ಇಲ್ಲ, ಖರ್ಚು ಮಾಡೋಕ್ಕೆ ಹಣ ಇಲ್ಲ, ಕೆಲಸ ಇಲ್ಲ, ಈ ಥರ ಪರಿಸ್ಥಿತಿಗೆ ಬಂದಿದ್ದೀರಾ. ಸೊ ನೀವು ಸ್ವಲ್ಪ ರೆಸ್ಟ್ ಮಾಡಿ, ಅವ್ರ ವಿರುದ್ಧ ಹೋರಾಡೋದನ್ನ ನಿಲ್ಲಿಸಿ, ರಿಜುವಿನೇಟ್ ಮಾಡಿ, ಡಿವೈನ್ ಟೈಮಿಂಗ್ಗೆ ಅದನ್ನು ಬಿಟ್ಬಿಡಿ. ಸಮಸ್ಯೆ ಎಲ್ಲಿಂದ ಶುರು ಆಯಿತೋ ಅಲ್ಲೇ ಹೋಗಿ ವಾಪಸ್ ಅವ್ರನ್ನ ಅಲ್ಲಿಂದನೇ ಸರಿ ಮಾಡುವಂಥ ಪ್ರಯತ್ನ ಪಡುತ್ತೆ. ಸೊ ನಿಮ್ಮ ಜೀವನಕ್ಕೆ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತು, ಏನು ನಿಮ್ಮದಲ್ಲದನ್ನು, ಆಗಲೇ ಹೇಳ್ದಂಗೆ ನಿಮ್ಮದಲ್ಲದನ್ನು ಯಾರು ಕಿತ್ಕೊಂಡಿದ್ರು, ನಿಮ್ಮ ಸುಖನ, ನಿಮ್ಮ ಸಂತೋಷನ, ನಿಮ್ಮ ನೆಮ್ಮದಿನ ಯಾರು ನಿಮ್ಮಿಂದ ಕಸಿದ್ಕೊಳ್ಳುವಂಥ ಪ್ರಯತ್ನ ಪಟ್ಟಿದ್ರು ಅವರಿಗೆ ಸರಿಯಾದ ಪಾಠನ ಕಲಿಸಿ, ನೀವು ನಿಮ್ಮ ಜೀವನದಲ್ಲಿ ಏನೇನು ಕಳ್ಕೊಂಡಿದ್ದೀರಾ ಅದನ್ನೆಲ್ಲ ಅವ್ರಿಗೂ ಕೂಡ ಹಾಗೆ ಕಳ್ಕೊಳ್ಳೋದು ಅಂದರೆ ಏನು ಅಂತ ತೋರಿಸುವಂಥ ಪ್ರಯತ್ನನ ಪಡುತ್ತೆ. ಹಾಗೆ ನೀ ವ್ಯಕ್ತಿ ಯಾರಿದ್ದಾರೆ, ನಿಮಗೆ ಪಾಸ್ಟ್ ಲೈಫ್ ಕರ್ಮ ಕಾರ್ಮಿಕ ಸಂಬಂಧ ಇದ್ದಾರೆ, ಹಾಗಾಗಿ ಸೊ ನಿಮ್ಮ ಜೀವನದಲ್ಲಿ ಇದೆಲ್ಲ ಮುಗಿದ ಮೇಲೆ ನಿಮಗೊಂದು ಬ್ಯಾಲೆನ್ಸ್ ಬರುತ್ತೆ. ನೀವು ಕಳ್ಕೊಂಡಿರುವಂಥ ಪ್ರೇಮ ಜೀವನ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ, ಕೇರಿಂಗ್ ಕನೆಕ್ಷನ್ ಕೂಡ ಬರುತ್ತೆ. ಸೊ ಅದೆಲ್ಲ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿವರೆಗೂ ನೀವು ಸರಿಯಾದ ರೀತಿಯಲ್ಲಿ ಸ್ಟ್ರಾಟರ್ಜಿನ ಮಾಡಬೇಕು ಒಂದು ಒಳ್ಳೆ ರೀತಿಯಲ್ಲಿ. ಖಂಡಿತವಾಗ್ಲೂ ಮುಂದೆ ಒಳ್ಳೇದಾಗುತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಹೆದರ್ಕೊಂಬೇಡಿ. ಸೊ ಸ್ವಲ್ಪ ಸರಿಯಾದ ನಿರ್ಧಾರ ತಗೊಂಡು, ಸ್ವಲ್ಪ ಕಠಿಣ ಪರಿಸ್ಥಿತಿ ಇದೆ, ಅದನ್ನು ಎದುರಿಸಿ ಧೈರ್ಯವಾಗಿ, ಮುಂದಿನ ದಿನಗಳು ತುಂಬ ಚೆನ್ನಾಗಿ ಇದೆ, ದ ಸನ್ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಎಲ್ಲವೂ ಈಡೇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನೀವು ಈಗ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೀವು ಶತ್ರು ಆಗಬೇಡಿ, ನೀವು ದುಡುಕಿ ಯಾವುದೇ ನಿರ್ಧಾರ ತಗೊಂಬೇಡಿ. ಆಗಲೇ ಹೇಳ್ದಂಗೆ ದುಡುಕಿ ನಿರ್ಧಾರದ್ರಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಇವರೆಲ್ಲ ಬಂದು ನಿಮಗೆ ಇಂಟ್ಯೂಷನ್ ಮೂಲಕ ಮಾರ್ಗದರ್ಶನ ಕೊಡ್ತಿದ್ದಾರೆ. ಇಲ್ಲಿ ಶತ್ರುಗಳು ಹೇಗಿದ್ದಾರೆ ಅಂದರೆ, ಗಾಳಿ ಜೊತೆ ಗುದ್ದಾಟ ಮಾಡು.
ಸೊ ಬರಲಿ, ಎಲ್ಲ ಬರುವಂಥದ್ದು ಬರಲಿ, ಗಾಳಿ ಜೊತೆ ಗುದ್ದಾಟ ಮಾಡಿದಷ್ಟು ಸಮಸ್ಯೆ ನಿಮಗೆ ಮೈಕೈ ನೋವು ಬರುತ್ತೆ ಹೊರತು ಏನು ಪ್ರಯೋಜನ ಆಗೋದಿಲ್ಲ. ನೀವು ಸಾಕಷ್ಟು ಕಳ್ಕೊಂಡಿದ್ದೀರಾ ಇದರಿಂದ, ಇನ್ನೇನು ಇಲ್ಲ ಕಳ್ಕೊಳ್ಳೋವಂಥದ್ದು. ಫೈನಾನ್ಷಿಯಲಿ ಕೂಡ ಕಳ್ಕೊಂಡಿದ್ದೀರಾ, ಹ್ಯಾಪಿ ಫ್ಯಾಮಿಲಿ ಆಗಿರಬೇಕಾಗಿತ್ತು ಇಷ್ಟೊತ್ತಿಗೆ, ಅದನ್ನು ಕಳ್ಕೊಂಡಿದ್ದೀರಾ. ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಇಷ್ಟೊತ್ತಿಗೆ ಉನ್ನತ ಮಟ್ಟದಲ್ಲಿ ಹೋಗಬೇಕಾಗಿತ್ತು ಅದನ್ನು ಕೂಡ ಕಳ್ಕೊಂಡಿದ್ದೀರಾ, ಎಲ್ಲವನ್ನು ಕಳ್ಕೊಂಡಿದ್ದೀರಾ. ಬಟ್ ಎಲ್ಲ ಕಡೆ ಅನ್ಯಾಯ ಆಗಬಹುದು, ಆದರೆ ದೇವರಿಂದ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ಸೊ ಈಗ ಅವರ ಟೈಮ್ ಇದೆ, ಹಾಗಾಗಿ ನೀವು ಏನೇ ಪ್ರಯತ್ನ ಪಟ್ಟರೂ ಅದು ನಿಮ್ಮ ವಿರುದ್ಧವಾಗಿ ನಿಲ್ಲುತ್ತೆ. ಸೊ ಅವರ ಟೈಮ್ ಚೆನ್ನಾಗಿರೋದ್ರಿಂದ ನಿಮ್ಮ ಟೈಮ್ ಅಷ್ಟು ಒಳ್ಳೆಯದಿಲ್ಲ, ಹಾಗಾಗಿ ಇದೆಲ್ಲ ನಡೀತಾ ಇದೆ. ಬಟ್ ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ನಿಮ್ಮ ರೆಸ್ಟ್ ಕಡೆ, ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಮನಸ್ಥಿತಿ ಕಡೆ ನೀವು ಸ್ವಲ್ಪ ಗಮನನ ವಹಿಸಿ. ಸೊ ಮುಂದಿನ ಜೀವನದ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಕೆರಿಯರ್, ನಿಮ್ಮ ಜಾಬ್, ನಿಮ್ಮ ದುಡ್ಡು, ನಿಮ್ಮ ವಿದ್ಯೆ, ಯಶಸ್ಸು ಎಲ್ಲವೂ ಕೂಡ, ನಿಮ್ಮ ಆರೋಗ್ಯ ಕೂಡ ನಿಮಗೆ ವಾಪಸ್ ಬರುತ್ತೆ. ಬಟ್ ಇಟ್ ಟೇಕ್ ಸಮ್ ಟೈಮ್, ಪ್ಲೀಸ್ ವೇಯ್ಟ್ ಅಂತ ಹೇಳ್ತಾ ಇದೆ. ನಿಮ್ಮ ಸಮಯ ಬರೋವರೆಗೂ ಕಾಯಿರಿ ಅಂತ ಹೇಳ್ತಾ ಇದೆ. ಮನಿ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇನ್ ನಿಯರ್ ಫ್ಯೂಚರ್, ಆದಷ್ಟು ಬೇಗ ಯಾವಾಗ ಆಗುತ್ತೆ ಟೇಕ್ ಆ್ಯಕ್ಷನ್, ಈಗ ಆ್ಯಕ್ಷನ್ ತೊಗೊಳ್ಳಿ. ನಿಮ್ಮನ್ನು ನೀವು ರೀಬಿಲ್ಡ್ ಮಾಡೋದ್ರೊಳಗೆ ಅಥವಾ ರೀಬ್ಯಾಲೆನ್ಸ್ ಮಾಡೋದ್ರೊಳಗೆ ಗಮನನ ಹರಿಸಿ. ಸೊ ಇನ್ ನಿಯರ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಿಮಗೆ, ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಎಸ್, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಆ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಸೊ ಅನ್ಲೈಕ್ಲಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂದೆ ಇನ್ನೂ ಚೆನ್ನಾಗಿರ್ತೀರಾ. ಸೊ ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ. ನೀವೀಗ ಪ್ರಯತ್ನ ಪಡ್ತಿರುವಂಥ ರೀತಿ ಸರಿ ಇಲ್ಲ, ಎರಡು ರೀತಿಯಲ್ಲಿ ಸರಿ ಇಲ್ಲ. ಯಾಕೆ ಅಂದರೆ ಒಂದು ಗಾಳಿ ಜೊತೆ ಗುದ್ದಾಟ ಆಗಿದೆ ಅವರು ನಿಮಗಿಂತ, ಅವ್ರ ಸಮಯನೂ ಚೆನ್ನಾಗಿದೆ, ಅವ್ರ ಲಕ್ಕೂ ಚೆನ್ನಾಗಿದೆ, ಜೊತೆಗೆ ಅವರು ನಿಮ್ಮಿಂದ ಲಾಸ್ ಬಯಸ್ತಾ ಇದ್ದಾರೆ, ಲಾಸ್ ಮಾಡಿದ್ದಾರೆ. ಸೊ ಅವ್ರಿಗೇನು ಲಾಸ್ ಆಗ್ತಾ ಇಲ್ಲ, ಹಾಗಾಗಿ ಅದನ್ನು ನಿಲ್ಲಿಸಿ. ಅಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಬಂದಿದ ತಕ್ಷಣ ಇನ್ ನಿಯರ್ ಫ್ಯೂಚರಲ್ಲೇ ಆದಷ್ಟು ಬೇಗ ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ ನಿಮ್ಮ ಜೀವನದಲ್ಲಿ, ಆವಾಗ ನಿಮಗೆಲ್ಲ ಅವಕಾಶಗಳು ಮತ್ತೆ ಸಿಕ್ಕಿ ನೀವು ಮುಂದಕ್ಕೆ ಚೆನ್ನಾಗಿರ್ತೀರಿ. ಸೊ ಚೂಸ್ ನ್ಯೂ ಡೈರೆಕ್ಷನ್, ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ. ಡೆಫಿನೆಟ್ಲಿ ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಇದೆ, ಇಲ್ಲೂ ಕೂಡ ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಬಂತು. ಸೊ ಹಾಗಾಗಿ ಲಿಸನ್ ಯುವರ್ ಇಂಟ್ಯೂಷನ್. ಮನಿ ಯೂನಿಕಾರ್ನ್ ಅಶ್ವಿನಿ ದೇವತೆಗಳು ಏನು ಹೇಳ್ತಾರೆ ನೋಡೋಣ. ಓಕೆ, ಹೋಪ್, ಭರವಸೆ ಕಳ್ಕೊಂಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಿದ್ದಾರೆ. ಹೊಸ ಕಣ್ಣಿನಿಂದ ಹೊಸ ರೀತಿಯಲ್ಲಿ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ. ದಯವಿಟ್ಟು ನಿಮ್ಮ ಕನಸುಗಳನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿದ್ದಾರೆ. ಎಸ್, ಫೆದರ್ಸ್ ನಿಯರ್ ಯು, ಯಾವಾಗಲೂ ನಿಮ್ಮ ಜೊತೆ ಏಂಜಲ್ಸ್ ಆಗಲಿ ಯೂನಿಕಾರ್ನ್ಸ್ ಆಗಲಿ ಇದ್ದಾರೆ. ಅವರು ಯಾವಾಗಲೂ ನಿಮಗೆ ಒಂದಿಲ್ಲ ಒಂದು ಸಂದೇಶ ಕೊಡ್ತಾನೇ ಇದ್ದಾರೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಬರ್ತಾ ಇದೆ, ಭರವಸೆನ ಕಳ್ಕೊಂಬೇಡಿ ಅಂತ ಹೇಳ್ತಾ ಇದೆ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಾಗಿದೆ, ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾಕೆ ಅದು ನಿಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂದರೆ, ನೆಗೆಟಿವ್ ಎನರ್ಜಿ ತುಂಬಾ ಇದೆ, ನೆಗೆಟಿವ್ ಮಾಡುವಂಥ ಜನಗಳು ತುಂಬ ಇದ್ದಾರೆ. ಹಾಗಾಗಿ ಅವರು ನಿಮಗೆ ಸೀಕ್ರೆಟ್ ಕೋಡಲ್ಲಿ ಮೆಸೇಜಸ್ನ ಕೊಟ್ಟಿದ್ದಾರೆ. ಆ ಸೀಕ್ರೆಟ್ ಮೆಸೇಜಸ್ ನಿಮಗೆ ಒಂದಲ್ಲ ಒಂದು ರೀತಿ ತಲುಪ್ತಾ ಇದೆ, ಅದ್ರ ಕಡೆ ಒಂಚೂರು ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಪ್ರಮೋಟಿಂಗ್, ಎಸ್, ನಿಮ್ಮ ಫ್ರೆಂಡಿಗೆ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಖಂಡಿತವಾಗ್ಲೂ ಫೋನ್ ಅಥವಾ ಮೆಸೇಜ್ ಮಾಡ್ತಾರೆ, ಅದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಕ್ವೀನ್ ಆಫ್ ಯೂನಿಕಾರ್ನ್ ಇದೆ. ಸೊ ಡಿವೈನ್ ಫೆಮಿನೈನ್ ಎನರ್ಜಿ ಇದೆ. ಇನ್ವಿಸಿಬಿಲಿಟಿ, ಆರ್ಕೆಂಜಲ್ ಮೈಕಲ್ ಬಂದಿದ್ದಾರೆ. ಆರ್ಕೆಂಜಲ್ ಮೈಕಲ್ ಬಂದರೆ ಅವರು ನೆಗೆಟಿವಿಟಿ ವಿರುದ್ಧ ನಮ್ಮನ್ನು ಕಾಪಾಡ್ತಾರೆ. ಈ ನೆಗೆಟಿವ್ ಮಾಡುವ ಜನಗಳು, ಜೀವನದಲ್ಲಿ ದ್ವಂದ್ವ ಮಾಡುವಂಥ ಜನಗಳು, ಅಥವಾ ನಮಗೆ ಮೆಂಟಲಿ ಟೆನ್ಷನ್ ಕೊಡುವಂಥವ್ರು, ಅಥವಾ ನಮ್ಮ ರಕ್ಷಣೆಗೆ ಅಥವಾ ನಮ್ಮ ಪ್ರಾಣಕ್ಕೆ ಅಥವಾ ನಮ್ಮ ಜೀವನಕ್ಕೆ ತೊಂದರೆ ಮಾಡೋರು ವಿರುದ್ಧ ಅವರು ಯಾವಾಗಲೂ ಹೋರಾಡ್ತಾರೆ. ಸೊ ಹಾಗಾಗಿ ಅವರು ಹೇಳ್ತಾ ಇರೋದು, ನೀನು ಪ್ರಾಮಾಣಿಕವಾಗಿ ಇರು, ನಿನ್ನ ಜೊತೆ ಪ್ರಾಮಾಣಿಕವಾಗಿರು, ಪ್ರಾಮಾಣಿಕತೆಯ ಹಾದಿಲಿ ನಡಿ, ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಬದುಕು, ಸತ್ಯ ನಿನ್ನ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ರೀತಿಯಲ್ಲಿ ನಿನಗೆ ರಕ್ಷಣೆ ಕೊಡಲಿಕ್ಕೆ ನಾನು ಬಂದಿದ್ದೀನಿ, ನಾನು ಇರ್ತೀನಿ ನಿನ್ನ ಜೊತೆ, ಹೆದರ್ಬೇಡ ಅಂತ ಹೇಳ್ತಾ ಇದೆ. ಸೊ ಆವಾಗಲೇ ಸ್ವಲ್ಪ
ಸಮಯ ನೋಡ್ತಾ ನೋಡ್ತಾ ಇದು ಮಾಡೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡಿ, ಕೈಲಿರೋ ಸಮಯನ ಸದುಪಯೋಗ ಪಡಿಸ್ಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರೊಳಗೆ ಕಳೀರಿ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಈ ಸಮಯಕ್ಕೆ ನಿಮಗೇನೋ ಸಮಸ್ಯೆಗಳು ಬರ್ತಾ ಇದೆ, ಅದ್ರ ಗಮನ ನಿಮಗೆ ಕೊಡ್ತಾ ಇದೆ, ಅದರಿಂದ ಹೊರಗೆ ಬರುವ ರೀತಿ ಅಥವಾ ಪರಿಸ್ಥಿತಿನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಗಮನನ ಹರಿಸಿ ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಈಗ ಏನು ನಡೀತಾ ಇದೆ ಅಂತ, ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ, ಅದನ್ನೆಲ್ಲ ಅವರು ಕಳೀತಾ ಇದ್ದಾರೆ. ಎಸ್, ಜಗಳ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಯಾರತ್ರ ಆದರೂ ಜಗಳ ಮಾಡಿದರೆ ಅವ್ರ ಹತ್ರ ಮಾತಾಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮತ್ತು ದೊಡ್ಡ ಮಟ್ಟದಲ್ಲಿ ಜೀವನನ ನೋಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ, ಯಾರ್ಯಾರನ್ನ ಹಿಡ್ದಿಟ್ಟಿದ್ದೀರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ, ನಿಮ್ಮ ಮನಸ್ಸಿಂದ ಇರ್ಬೋದು, ನಿಮ್ಮ ಥಾಟ್ಸಿಂದ ಇರ್ಬೋದು, ಅಥವಾ ನಿಮ್ಮ ಜೀವನದಿಂದ ಕೂಡ ಇರಬಹುದು. ಸೊ ಓಪನ್ ಯುವರ್ ಹಾರ್ಟ್, ಲವ್ ಆ್ಯಂಡ್ ಜಾಯ್. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಶತ್ರುಗಳು ಕೂಡ ಮಿತ್ರರಾಗುವಂಥ ಸಾಧ್ಯತೆ ಇದೆ, ಮತ್ತೆ ನಿಮ್ಮ ಜೀವನಕ್ಕೆ ಪ್ರೀತಿ ವಾಪಸ್ ಬರುವಂಥ ಸಾಧ್ಯತೆ ಇದೆ. 11 ಇದೆ. ಸೊ ಲೆಟ್ ಗೋ ಮಾಡಿ ಪಾಸ್ಟ್ನ, ಮೂವ್ ಆನ್ ಮಾಡಿ ಫಾರ್ವರ್ಡ್, ಅಂದರೆ ಮುಂದಿನ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ, ಹಿಂದೆ ಏನಾಯಿತು ಅದನ್ನೆಲ್ಲ ಬಿಟ್ಬಿಟ್ಟು ಮುಂದುವರಿರಿ. ಸೊ ನಿಮಗೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರಾ, ಒಂದು ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿಗೆ ಬನ್ನಿ. ಸೊ ಹೊಸ ಅವಕಾಶಗಳು ಮುಂದೆ ಇದೆ, ಹೊಸ ರೀತಿ ನಿಮ್ಮ ಜೀವನ ಹೊಸ ರೀತಿಲಿ ಬದಲಾವಣೆ ಆಗುತ್ತೆ. ಸೊ ಎಂಡಿಂಗ್ ಸ್ಟೇಜಲ್ಲಿ ಇದ್ದೀರಾ, ನಿಮ್ಮ ಪಿತೃಗಳು ಕೂಡ ಅಥವಾ ಪಿತೃದೇವತೆಗಳು ಕೂಡ ನಿಮ್ಮ ಜೀವನಕ್ಕೆ ಹೆಚ್ಚಿನ ಆಶೀರ್ವಾದನ ಕೊಡ್ತಾ ಇದ್ದಾರೆ, ಸ್ವಾತಂತ್ರ್ಯನ ಕೊಡ್ತಾ ಇದ್ದಾರೆ, ನಿಮ್ಗೇನು ಬೇಕೋ ಮಾಡಿರಂತೆ. ಬಟ್ ಈಗ ಸ್ವಲ್ಪ ನಿಮ್ಮ ಸೋಲ್ ಕಡೆ ಗಮನ ಕೊಡಿ, ಸ್ವಲ್ಪ ಏಂಜಲ್ಸ್ ಏನು ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ಗಮನಿಸ್ಕೊಂಡು ನಿಮ್ಮ ಕಾಸಿನ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ನಿಮ್ಮ ಕಾಸು ನಿಮ್ಮ ಕೈ ಮೀರಿ ಹೋಗದಿರೋ ಹಾಗೆ ನೋಡ್ಕೊಳ್ಳಿ, ಯಾಕೆಂದರೆ ನೆಗೆಟಿವಿಟಿ ಆಗ್ತಾ ಇರೋದು ನಿಮ್ಮ ದುಡ್ಡಿನ ಮೇಲೆ, ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿ ಅವ್ರ ಮೇಲೆ. ಅಗೇನ್, ದುಡ್ಡು ಹೋಯಿತು ಅಂತ ಬೇಜಾರು ಮಾಡ್ಕೊಂಬಿಡ್ರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಹೋದರೆ ಹೋಗಲಿ, ಯಾಕೆಂದರೆ ಅದು ನಿಮ್ಮ ಮೇಲೆ ಬಂದಿರುವಂಥ ತೊಂದರೆನ ದುಡ್ಡಿನ ಮೇಲೆ ಕಳೀತಾ ಹೋಗುತ್ತೆ. ಹಾಗಂತ ದುಡ್ಡು ಯಾರು ಕೇಳಿದ್ರು ಕೊಡ್ತಾ ಕೊಡ್ತಾ ಕಳ್ಕೊಂಬೇಡಿ, ಯಾರಿಗೂ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇದೆ. ಎಸ್, ಮುಂದೆ ಒಳ್ಳೊಳ್ಳೆ ಅವಕಾಶಗಳಿದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್.